ಕೋಡಿ ಪಟ್ಟಣದ ಇಂದಿರಾ ನಗರದಲ್ಲಿ ಹಲವು ಅಭಿವೃದ್ಧಿ ಕಾಮಗಾರಿಗಳಾದ ಬೀದಿ ಲೈಟ್ ಹಾಗೂ ಶುದ್ಧ ಕುಡಿಯುವ ನೀರು ಹಾಗೂ ಸ್ನಾನಕ್ಕಾಗಿ ಬಿಸಿ ನೀರಿನ ಘಟಕವನ್ನ ಚಿಕ್ಕೋಡಿ ಸದಲಗ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿಯವರು ಚಾಲನೆ ನೀಡಿದರು. ಸರಿಯಾಗಿದ್ದು ಬಂದ್ ಬಿದ್ದಿತ್ತು, ನೀರಿನ ಪ್ರಾಬ್ಲಮ್ ಬಹಳ ಇತ್ತು. ಆಮೇಲೆ 15 ದಿವಸಕ್ಕೊಮ್ಮೆ ನೀರು ಬರ್ತಿದ್ದು. ನಮ್ಮ ಎಲ್ಲ ಗುಡದಾಗ ಸಕಟ ನಮ್ಮ ಸಾಪರ ನೀರಿನ 24/7 ಮನಿ ಮನಿ ಕನೆಕ್ಷನ್ ಇವತ್ತು ಫ್ರೀದಾಗಿ ಕೊಟ್ಟಿದ್ದಾರೆ ನಮ್ಮ ಎಲ್ಲ ಜನರಿಗೆ. ಇವತ್ತು ಯಾವ ಮನೆ ಇರಲೇವು ಅದು ನಮ್ಮ ಇತ್ರಾಗ ಇತ್ರಾಗೂ ಇತ್ರ ಕೊಟ್ಟಿಲ್ಲ, ಆದರೂ ಎಲ್ಲರಿಗೆ ಒಂದೊಂದು ಮನೆ ಕನೆಕ್ಷನ್ ಕೊಟ್ಟಿದ್ದಾರೆ. ಯೂಜಡಿ ಕನೆಕ್ಷನ್ ಸಹಿತ ಬಾತ್ರೂಮ್ದ ನೀರು ಗಟಾರಕ್ಕೆ ಹೋಗಿ ಡಾಸ ಸೊಳ್ಳೆ ಆಗಬಾರ್ದು ಅಂತೇಳಿ ಇವತ್ತು ಸೊಳ್ಳೆನೂ ನಮ್ಮ ಓಣ್ಯಾಗ ಕಮ್ಮಿ ಆಗಿದಾವೆ. ಅದು ಯಾವ್ದ್ರದಿಂದ ಅಂದರೆ ಇವತ್ತು ಗಟ್ರಕ್ಕೆ ನೀರು ಇವತ್ತು ಕಡಿಮೆ ಹೋಗ್ತಾವದು ಅಂದರೆ ಅದು ಯೂಜಡಿದಾಗಿಂದ ನೀರು ಹೋಗ್ತಾವೋ ಇಲ್ಲ ಗಟ್ರಕ್ಕೆ ಮೊದಲು ನೀರು ಹೋಗ್ತಿದ್ದು ಅಂದರೆ ಅಲ್ಲಿ ಸೊಳ್ಳೆ ಗೊಳೆ ಆಗಿ ಅದರದಿಂದ ನಮ್ಗೆ ಡೆಂಗೂ ಆ ರೋಗ ಬರ್ತಿದ್ದು. ಅದೊಂದು ನಮ್ಮ ಸಾಕಾರ ಪ್ರತಿ ವಾರ್ಡ್ದಾಗ ಅಂದರೆ ಪ್ರತಿ ಇತರಾಗ ಚುಕ್ಕುಡಿ ಆಗಿ ಪ್ರತಿಯೊಂದು ಯಾವುದು ಸಹ ಅನುಕೂಲ ಆಗಿದೆ. ರೇಣುಕಾ ದೇವರ ಗುಡಿಗೆ ಅನುದಾನ ಕೊಟ್ಟರು, ಗಣೇಶನ ಅನುದಾನ ಕೊಟ್ಟರು. ಅಲ್ಲಿವರು ಇವತ್ತು ಚಂದ ನಮ್ದು ರೇಣುಕಾ ದೇವರ ಐತಿ. ಗಣಪತಿ ಗುಡಿಗೆ ನೀರಿಲ್ಲ ಆಗೈತಿ ಮೇಲೆ. ಇವತ್ತು ಇಲ್ಲಿಂದ 5 ರೂಪಾಯಿ ಕೊಟ್ಟು ಕೊಡಕ್ಕೆ ತೊಗೊಂಡು ಹೋಗ್ತೀರಿ ಸಾಂಗೋಳ ನೀರು. ಅದನ್ನು ಸಕಟ ಗಣೇಶನ್ನ ಅದನ್ನು ಗಮನಕ್ಕೆ ತೊಗೊಂಡು ಇಮಿಡಿಯೇಟ್ ಅದು ಬೋರ್ ಹೊಡಿಸಿ ಪೈಪ್ಲೈನ್ ಮಾಡಿ ಕೊಟ್ರೆ ಇವತ್ತು ಅಲ್ಲಿ ನೀರು ಬಸವ ಸರ್ಕಲ್ನಿಂದ ಹಿಡ್ಕೊಂಡು ಇದು ನಿಪ್ಪಾಣಿ ಹಿಡ್ಕೊಂಡು ಮಾಲೀಪುರದಾಗ ಇದು ಮಾಡಿ ಯಾರು ಕಾರಣ ಅದರ ಅದಕ್ಕೆ ಪ್ರಕಾಶನ ಉಕ್ಕಿರಿ ಅವರು MP ಇದ್ದಾಗ ಅದನ್ನು ಅದು ಸ್ಟೇಟ್ ಹೈವೇ ಮಾಡ್ರಿ. ಇವತ್ತು ನಾವು ಮೊದಲು ಹೋಗ್ತಿದ್ದು ಅಂದರೆ ಒಂದೊಂದು ತಾಸು ಹಿಡಿದಿತ್ತು ಕೆಲವು ಗಾಡಿಗಳ್ದಾಗ ಹೋಗೋದು ಮುಂದೆ ಅನಾಹುತಗಳು ಘಟನೆಗಳಾಗ್ತಿದ್ದು. ಇವತ್ತು ಎಷ್ಟು ಚಂದ ರೋಡ್ ಮಾಡಿದ್ರೆ ಇನ್ನೂ ತಕ್ಕ ಕೆಟ್ಟಿಲ್ಲ ಅವ್ರು ರೋಡ್ ಅಷ್ಟು ಕಲ್ಪೆ ಕಾಮಗಾರಿಗಳು ಮೊದಲು ಮಾಡ್ತಿರು ಈಗಿಂದ ಕಾಮಗಾರಿ ನೋಡ್ರೆ ಇನ್ನೂ ತಕ್ಕ ಅದಕ್ಕೆ ಮೇಂಟೆನೆನ್ಸ್ ಬರೀ ಮೇಂಟೆನೆನ್ಸ್ ಕಸ ಹುಡುಗ್ತಾರೆ ಅಂತ ಅದ ರಿಪೇರಿ ಏನೂ ಇಲ್ಲ ಅಂತ ಚಂದ ನಮ್ಗೆ ರಸ್ತೆ ಮಾಡಿಕೊಟ್ರು ಗಲ್ಲಿ ಒಳಗೆ. ಈಗ ಮತ್ತೆ ನಮ್ಮ ಸಾಕಾರ ನಮ್ಮ ಇಂದನಗರಕ್ಕೆ 30 ಲಕ್ಷ ರೂಪಾಯಿ ಅನುದಾನ ಕೊಟ್ಟಾರ ಮತ್ತೆ ಸಾಕಾರ. ಇದು ಡಾಂಬರಿ ರೋಡ ಇಂದನಗರದಿಂದ ಹಿಡ್ಕೊಂಡು ಗಣಪತಿ ಗುಡಿಯವರಿಗೆ ಡಾಂಬರಿ ರೋಡ LED ಲೈಟ್ ನಮ್ಮ ಮುದ್ದುವಾಡದಾಗ 30 ಲಕ್ಷ ಕೊಟ್ಟಿದ್ದರು. ನೀಲಿ ಒಂದು 30 ಲಕ್ಷ ಕೊಟ್ಟಿದ್ದರು. ಅಲ್ಲಿಯೂ LED ಲೈಟ ಅಲ್ಲಿಯೂ ಡಾಂಬರೀಕರಣ ಮತ್ತು ಅಂಬೇಡ್ಕರ್ ಸಮುದಾಯ ಭವನಿಗೆ 20 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಸಾಕಾರ. ಅದು ಯಾವಕ್ಕೂ ಇಲ್ಲ ಅಂದಿಲ್ಲ ನಮ್ಮ ಸಮಾಜ ಮಂದಿ ಎಲ್ಲ ಅರ್ಜಿ ಕೂಡ ಇಮಿಡಿಯೇಟ್ ಸಾಕಾರ ಅದಕ್ಕೆ ಇಲ್ಲ ಅಂದಿಲ್ಲ. ಜಾಗ ಸ್ಪಾಟ್ ಮೇಲೆ ಬಂದು ಜಾಗ ನೋಡಿದ ಕೂಡಲೇ ಇಮಿಡಿಯೇಟ್ ಮಂಜೂರು ಮಾಡಿರಿ. ಅದು 20 ಲಕ್ಷ ರೂಪಾಯಿ ಇಮಿಡಿಯೇಟ್ ಅಂಜಲ್ ಮಾಡಿರು. ಮತ್ತೆ ಅಂದ್ರೆ ಏನು ಕಡಿಮೆ ಇದ್ರೆ ನಾವು ಕೊಡ್ತೀವಿ ಅಂತ ಅಂದ್ರೆ ಗಣೇಶನ ಹೇಳಿದರು. ಮತ್ತೇನು ಕಡಿಮೆ ಇದ್ರೆ ಕೊಡ್ತೇವೆ ಅಂತ ಹೇಳಿದರು. ಮತ್ತು ಇದಕ್ಕೆ ಹನುಮಾನ ಮಂದಿರಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದರು. ಹನುಮಾನ ಮಂದಿರಕ್ಕೆ ನಾವು ಬೇಡಿಕೆ ಇಟ್ಟಾಗ ನಮ್ಮ ಎಲ್ಲ ಸಂಘದ ಮಂದಿ 13 ಜನ ಹೋದಾಗ ಎಲ್ಲರೂ ಅದಕ್ಕೆ ಸಾಕಾರ ಇಮಿಡಿಯೇಟ್ ಹತ್ತು. ಇವತ್ತು ಏನು ಇವತ್ತು ಚುಕ್ಕುಡಿಯಾಗ ಅಭಿವೃದ್ಧಿ ಕೆಲಸ ಆಗಿದಂದ್ರೆ ಗಣೇಶನ ಸಾಕಾರದಿಂದ ಅವು ಸಂಪೂರ್ಣ ಆಗಿದಾವೆ. ಮತ್ತು ನಿಮ್ಗೆ ಗೊತ್ತೈತಿ ಎಲ್ಲ ವಿಷಯ ಏನು ನೋಡಕ್ಕೆ ಆಗ್ತಾಯಿಲ್ಲ. ನೀರಿನ ಈಗ ಮೊದಲು ಹೆಂಗೆ ಸಮಸ್ಯೆ ಆಗೋಲಾಗ್ತಿದ್ವು ಸ್ವಲ್ಪ ಪೈಪ್ಲೈನ್ ಈಗ ಅದು 4 ದಿವಸ ನೀರು ತೊಂದರೆ ಆಗತ್ತಾವೆ. ಅದು ಯಾಕೆ ಆಗತ್ತೋ ಅಂದ್ರೆ ಸ್ವಲ್ಪ ಪೈಪ್ಲೈನ್ ಪ್ರಾಬ್ಲಮ್ ಐತಿ. ಅದಕ್ಕೂ ಈಗ ಗಣೇಶನ ಸಾಕಾರ ಒಂದು ಟ್ಯಾಂಕ ಮತ್ತು ಇದು ಅಮೃತ ಮಹೋತ್ಸವ ಅಂತ ಹೇಳಿ ಗಣೇಶನ ಈಗ ಆಗ ಮುಂಜಾನೆ ರಾಮನಗರದಾಗ ಹೇಳಿದರು. ಅದೊಂದು ಸ್ಕೀಮ್ ತಂದರು ಈಗ ಅದು ಸ್ಟಾರ್ಟ್ ಆಗ್ತಿದ್ವಿ. 30 ಕೋಟಿ ಅದು ಸ್ಕೀಮ್ ತಂದರು ಈಗ ಅದು ಸ್ಟಾರ್ಟ್ ಆಯ್ತಂದ್ರೆ ನೀರು ಒಟ್ಟು ಕಾರ್ಯಕ್ರಮ ಆಗಮಿಸಿದ ಶಾಸಕರಿಗೆ ಅದ್ಧೂರಿಯಾಗಿ ಅವರನ್ನ ಜನಸಾಗರದಲ್ಲಿ ಪುಷ್ಪ ಹೂವಿನ ಸುರಿಮಳೆಯಲ್ಲಿ ಅವರನ್ನ ಸ್ವಾಗತಿಸಲಾಯಿತು. ನಂತರ ಇದೇ ಕಾರ್ಯಕ್ರಮದಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಪ್ರಕಾಶ್ ಹುಕ್ಕೇರಿಯವರ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಕಾಶ್ ಅಣ್ಣ ಮತ್ತೊಮ್ಮೆ ನಾವು ಈ ಕಾರ್ಯಕ್ರಮ ನಿಮಿತ್ತವಾಗಿ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ದೇವರು ಅವರಿಗೆ 100 ವರ್ಷ ಆಯುಷ್ ಕೊಡಲಿ ಅಂತ ಹೇಳ್ತಾ ನಾನು ನಂಗೆ 2 ಮಾತು ತಾವೆಲ್ಲ ಮಾತಾಡಕ್ಕೆ ಕೊಟ್ಟಿದ್ರಿ. ಯಾಕಂದ್ರೆ ಪ್ರಕಾಶ್ ಅಂತಾರೆ 100 ವರ್ಷ. ಪ್ರಭಾಕರ್ ಕೋರೆ, ಅನಿಲ್ ಮಾನೆ, ಕಲಾವತ್, ಇರ್ಫಾನ್ ಬೇಪಾರಿ, ಗುಲಾಬ್ ಹುಸೇನ್, ಭಾಗವಾನ್, ಏರಿಸ್ವಾಮಿ ಫೌಂಡೇಶನ್ನ ವಿಜಯ್ ಭಾಸ್ಕರ್ ಹಾಗೂ ಚಿಕ್ಕೋಡಿಯ ನಗರದ ಎಲ್ಲ ಸದಸ್ಯರು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನೀರು ಕೊಟ್ಟಿದ್ದಾರೆ, ಎಲ್ಲ ಫುಲ್ಫಿಲ್ ಮಾಡಿದ್ದಾರೆ. ಆಮೇಲೆ ಭವನ ಒಂದು ಪೆಂಡಿಂಗ್ ಇತ್ತು, ಭವನ ಕೊಟ್ಟಿದ್ದಾರೆ. ಮತ್ತೆ ರಸ್ತೆ ಒಂದು 5 ವರ್ಷ ಆಯ್ತು, ಆಗಿಲ್ಲ ಆಗಿತ್ತು. ಈ ಅನುದಾನದಾಗ ರಸ್ತೆ ಆಗಿತ್ತು. ಮತ್ತೆ ಯಾವ್ದು ಈಗ ಇಂತ ಏನೂ ಇಲ್ಲ. ಇಲ್ಲಿ ಎಲ್ಲ ಕೆಲಸ 24/7 ಎಲ್ಲ ಮನೆಗೆ ನೀರು ಅದಾವು. ಬೋರ್ಗಳು ಸಾಕಷ್ಟು ಹೊಡೆದು ಕೊಟ್ಟಿದ್ದಾರು ಗಣೇಶಣ್ಣ ಹುಕ್ಕಿರಿಯವರು. ಯಾವ ಬೋರ್ ಏನೋ ಇಲ್ಲ, ಅಲ್ಲಿ ಬೇಕಲ್ಲಿ ಬೋರ್ ಹೊಡೋದು. ಹನುಮಾನ್ ದೇವ್ರ ಗುಡಿ ನೀರು ಹೆಚ್ಚದಾವೆ, ಅಲ್ಲಿ ಸಾಕಷ್ಟು ಇಲ್ಲಿನ ಸಾಕಷ್ಟು ನೀರು ಅದಾವೆ. ನೀರ್ದೇನು ಕೊರತೆ ಇಲ್ಲ. ಗಣಪತಿ ಗುಡಿ ತನಕ ನೀರು ಮಾತ್ರ.